ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಸಿಂಧೂರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷ ಸಂಚಿಕೆಗಳನ್ನು ನೀವು ನೋಡಿದಿರಿ ಬೇರೆ ಬೇರೆ ಬೆಳೆಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನಿಮಗೆ ನೀಡಿದಿರಿ ಇವತ್ತು ಬಹಳ ವಿಶೇಷವಾಗಿ ಕುರಿ ಸಾಕಾಣಿಕೆ ಅಂದ್ರೆ ಏನು ಯಾವುದೋ ಒಂದು ನಾಲ್ಕು ಕುರಿ ಇಟ್ಕೊಂಡು ಸಾಕಾಣಿಕೆ ಮಾಡಿಬಿಟ್ರ ಆಗೋಯ್ತು ಅದರಲ್ಲಿ ಯಾವ ಯಾವ ತಳಿ ಇದೆ ಅದರಿಂದ ಎಷ್ಟು ಆದಾಯ ಮಾಡಬಹುದು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ಹೆಸರು ಮಂಜುನಾಥ್ ಊರು ಮಾರನಾಯಕನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ ವೃತ್ತಿ ಕೃಷಿ ಪ್ರವೃತ್ತಿ ಕುರಿ ಸಾಕಣೆ ಹಿಂದೆಲ್ಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಓದು ತಲೆಗೆ ಹತ್ತದೆ ಹಿಂದುಳಿದಿದ್ರೆ ಶಿಕ್ಷಕರು ದಡ್ಡ ಹೋಗು ನೀನು ಕುರಿ ಕಾಯೋದಕ್ಕೆ ಲಾಯಕ್ಕು ಅಂತ ಬೈತಾ ಇದ್ರು ಆದರೆ ಇವತ್ತು ಅದೇ ಕುರಿ ಕಾಯುವಿಕೆ ಉದ್ಯಮವಾಗಿದೆ ಕುರಿ ಸಾಕಣೆಯ ಮೂಲಕವೇ ಕೈತುಂಬ ಆದಾಯ ಗಳಿಸಿ ಇತರರಿಗೆ ಮಾದರಿಯಾಗಿದ್ದಾರೆ ಮಂಜುನಾಥ್ ಬಳಿ ಇವತ್ತು ಅತ್ಯಂತ ಅಪರೂಪದ ತಳಿಯ ಕುರಿಮರಿಗಳಿವೆ ರಾಮ್ ಬುಲೆಟ್ ಡಾರ್ಫರ್ ನಾರಿ ಸುವರ್ಣ ತಳಿಯ ನೂರಕ್ಕೂ ಹೆಚ್ಚು ಕುರಿಮರಿಗಳಿವೆ ಅಂದಹಾಗೆ ಮಂಜುನಾಥ್ ಮಾಂಸಕ್ಕಾಗಿ ಕುರಿ ಸಾಕಣೆ ಮಾಡುವುದಿಲ್ಲ ತಳಿ ಸಂವರ್ಧನೆಯ ಉದ್ದೇಶದಿಂದ ಕುರಿ ಸಾಕಣೆ ಮಾಡುತ್ತಿದ್ದಾರೆ ದೇಶದ ಎಲ್ಲಾ ರಾಜ್ಯಗಳಿಗೂ ಮಂಜುನಾಥ್ ಅವರು ಸಾಕಿರುವ ವಿಶಿಷ್ಟ ತಳಿಯ ಕುರಿಮರಿಗಳು ಸರಬರಾಜಾಗುತ್ತವೆ ಕುರಿಗಳಿಗೆ ತಗುಲುವ ರೋಗಗಳು ಯಾವುವು ಅವಕ್ಕೆ ಚಿಕಿತ್ಸೆ ಹೇಗೆ ಯಾವ ಔಷಧ ಕೊಡಬೇಕು ಹೀಗೆ ಕುರಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳು ಮಂಜುನಾಥ್ ಅವರ ಬೆರಳ ತುದಿಯಲ್ಲೇ ಸಿದ್ಧವಿರುತ್ತೆ ಒಂದು ರೀತಿಯಲ್ಲಿ ಮಂಜುನಾಥ್ ಪಶುಪಾಲನಾ ತಜ್ಞ ಎಂದೆನಿಸಿಕೊಂಡಿದ್ದಾರೆ ಕುರಿ ಸಾಕಾಣಿಕೆಯಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಮಂಜು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಮೇಡಮ್ ಚೆನ್ನಾಗಿದ್ದೀವಿ ಓಕೆ ಎಷ್ಟು ವರ್ಷ ನಿಮಗೆ ವಯಸ್ಸು ಮೇಡಮ್ ನನಗೆ 27 ವರ್ಷ ಆಗಿದೆ 27 ವರ್ಷ ಓಕೆ ಸೋ ಯಾಕೆ ನಿಮಗೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅನಿಸ್ತು ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ನಾವು ಕುರಿ ಸಾಕಾಣಿಕೆ ಅಂದ್ರೆ ನಮ್ಮ ತಾತನ ಕಾಲದಲ್ಲಿ ಕುರಿ ಸಾಕ್ತಾ ಇರ್ತೀವಿ ಅಂದ್ರೆ ಒಂದು ಎರಡು ಮೂರು ಸಾಕವು ಆಗಿಂದ ಇಂಟ್ರೆಸ್ಟ್ ಇದೆ ನಂಗೆ ಕುರಿ ಸಾಕಬೇಕು ಅಂತ ಅದರಲ್ಲಿ ಲಾಕ್ಡೌನ್ಕಿಂತ ಫಸ್ಟ್ ನಾವು ಆಡು ಮಾಡಿದ್ದು ನಾನು ಬೆಂಗಳೂರಿಂದ ಬಂದು ಆಡು ಸಾಕಾಣಿಕೆ ಮಾಡ್ತಾ ಇದ್ದು ಆಡಲ್ಲಿ ನನಗೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಯಾಕೆಂದ್ರೆ ಮಾರ್ಕೆಟಿಂಗ್ ಕಮ್ಮಿ ಇದೆ ಅದು ಬರೀ ಮೀಟಿಂಗ್ ಮಾಡಕ್ಕೆ ಹೋದ್ರೆ ಇದು ಮಾಡೋಕ್ಕಾಗಲ್ಲ ಅಲ್ಲಿಂದ ನಾನು ಕುರಿಗೆ ಸಾಕಾಣಿಕೆ ಮಾಡ್ತೀನಿ ಕುರಿ ಸಾಕಾಣಿಕೆ ಚೆನ್ನಾಗಿದೆ ನಡೆಸ್ತಾ ಇದ್ದೀನಿ ಈಗ ಓಕೆ ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಹೌದು ಮೇಡಮ್ ಕೆಲಸ ಮಾಡ್ತಾ ನಮ್ದು ಕ್ಯಾಬ್ ಇತ್ತು ಎರಡು ಕ್ಯಾಬ್ ಇದ್ದು ಕ್ಯಾಬ್ ಇದು ಮಾಡ್ತಾ ಇದ್ದೀನಿ ಈಗ ಇದೇನಾ ಇಲ್ಲ ಕಂಪ್ಲೀಟ್ ಇದೆ ಮಾಡ್ತಾ ಇದ್ದೀರಾ ಮೇಡಮ್ ಕಂಪ್ಲೀಟ್ ಇದೆ ಕ್ಯಾಬ್ ಎಲ್ಲ ಸೇಲ್ ಮಾಡಿ ಈಗ ಕಂಪ್ಲೀಟ್ ಆಗಿ ಇದೆ ಮಾಡ್ತಾ ಇದ್ದೀನಿ ಇದೆ ಮಾ ಇದರಲ್ಲಿ ಆದಾಯ ಚೆನ್ನಾಗಿದೆ ಹೌದು ಮೇಡಮ್ ಇದೆ ಸಾಕು ಓಕೆ ಹಾಗಾದ್ರೆ ನನಗೆ ಇದ್ರ ಬಗ್ಗೆ ಡೀಟೇಲ್ ಕೊಡಿ ಯಾಕೆಂದ್ರೆ ಕುರಿ ಸಾಕಾಣಿಕೆ ಇವತ್ತಿನ ದಿವಸ ರೈತರಿಗೆ ಎಟಿಎಂ ಇದ್ದಂಗೆ ಸಾಕಷ್ಟು ಜನಕ್ಕೆ ಅದರಲ್ಲಿ ಲಾಭನೂ ಆಗಿದೆ ತುಂಬಾ ಜನ ಅದರಿಂದ ಲಾಸ್ ಮಾಡ್ಕೊಂಡವ್ರು ಇದ್ದಾರೆ ಗೊತ್ತಿಲ್ಲ ನಂಗೆ ಲಾಸ್ ಯಾಕಾಯ್ತು ಅಂತ ಆದ್ರೆ ಬಹಳಷ್ಟು ಜನ ಕೇಳಿದಾಗ ಆದಾಯ ಇದೆ ಅಂತಾನೆ ಹೇಳ್ತಾರೆ ಸೊ ಇನ್ನು ಯಾರಿಗೆಲ್ಲ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಒಳಗಡೆ ಹೋಗೋಣ ಅಲ್ವಾ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಯಾವ್ಯಾವ ತಳಿ ಕುರಿಗಳಿದೆ ಮ್ಯಾಮ್ ನನ್ನಲ್ಲಿ 5 ಜಾತಿ ಹೆಣ್ಣು ಕುರಿಗಳಿದೆ ಫೀಮೇಲ್ಸ್ ಅಲ್ಲಿ 5 ಫೀಮೇಲ್ಸ್ ಇದಾವೆ ಮೇನ್ ಬ್ರೀಡರ್ಸ್ ಅಂದ್ರೆ ಕ್ರಾಸಿಂಗ್ ಮಾಡ್ತಿದ್ರೆ ಎರಡೆರಡು ಟಗರಿಂದ ನಾನು ಮೇನ್ ಬ್ರೀಡರ್ಸ್ ಗಳು ಇರೋದು ಎರಡೇ ನಾನು ನಿಮ್ಮ ಹತ್ರ ಎಷ್ಟು ಇದೆ ಇವಾಗ ಕುರಿಗಳು ಮ್ಯಾಮ್ ಟೋಟಲ್ ಒಂದು 100 ಇದೆ 100 ಇದಾವೆ ಟೋಟಲ್ 100 ಇದೆ ಯಾವ ಯಾವುದು 5 ತಳಿಗಳು ಫೀಮೇಲ್ ನಮ್ಮಲ್ಲಿ ನಾರಿ ಸುವರ್ಣ ಇದೆ ಬನ್ನೂರ್ ಇದೆ ಅಲ್ಲಿಂದ ರಾಂಬೆಲೋಟ್ ಇದೆ ಅಲ್ಲಿಂದ ಗೆರೋಲ್ ಇದೆ ಅಲ್ಲಿಂದ ಡಾರ್ಫೋರ್ ಪ್ಯೂರ್ ಇದೆ ಓಕೆ ಇದು ನಾರಿ ಸುವರ್ಣ ಅಂದ್ರೆ ಎಲ್ಲಿದೆ ಅದು ತಳಿ ಮೇಡಮ್ ನಾರಿ ಸುವರ್ಣ ಈಗ ಅಪ್ಗ್ರೇಡ್ ಮಾಡಿರುವಂತ ಕುರಿ ಅದು ಮಹಾರಾಷ್ಟ್ರದಲ್ಲಿ ನಿಮ್ಕರ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ ಅಲ್ಲಿ ಅಪ್ಗ್ರೇಡ್ ಆಗಿರುವಂತ ಕುರಿ ಇದು ನಾರಿ ಸುವರ್ಣ ಅಂದ್ರೆ ಅಲ್ಲಿಂದ ರಿಸರ್ಚ್ ಮಾಡ್ಕೊಂಡು ತಂದು ಈಗ ಎಲ್ಲ ಅಪ್ಗ್ರೇಡ್ ನಮ್ಮ ಕರ್ನಾಟಕದಲ್ಲಿ ಈಗ ಮಾಡ್ಕೊಳ್ತಾ ಇರುವಂತ ಕುರಿಗಳು ಇಲ್ಲಿ ಯಾವ ಯಾವ ತಳಿ ಕುರಿಗಳನ್ನ ಬಿಟ್ಟಿದ್ದೀರಾ ನೀವು ಮ್ಯಾಮ್ ಇಲ್ಲಿ ಇರುವಂತವೆಲ್ಲ ಪ್ರೆಗ್ನೆಂಟ್ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಡೆಲಿವರಿ ಆಗಿರುವಂತವ್ ಇದಾವೆ ಇದ್ರಲ್ಲಿ ನೋಡಿ ನಾರಿ ಸುವರ್ಣನು ಇದೆ ಗೆರೋಲ್ ಅಂತ ನಾರಿ ಸುವರ್ಣ ಯಾವುದು ಮೇಡಮ್ ನಾರಿ ಸುವರ್ಣ ವೈಟ್ ಇದೆ ನೋಡಿ ಇದು 4 ನಾರಿ ಸುವರ್ಣ ನೀವು ಇದು 4 ಅದರ ಫೀಚರ್ಸ್ ಏನೇನು ಅದು ಹೆಂಗೆ ಕಂಡುಹಿಡಿಯೋದು ಇದು ನಾರಿ ಸುವರ್ಣ ಅಂತ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ನಾರಿ ಸುವರ್ಣದಲ್ಲಿ ನೀವು ಕಂಡುಹಿಡಿಯಬೇಕು ಅವ್ರು ಬಹಳ ಕಷ್ಟನೂ ಇದೆ ಗೊತ್ತಿರೋದು ಈಜಿಲಿ ಕಂಡುಹಿಡಿತಾರೆ ಮೇನ್ ಏನ್ ಗೊತ್ತಾ ಮೇಡಮ್ ಇದು 5 ಜೀನಕ್ಕೆ ಒಂದು ಕುರಿ ಮಾಡಿರೋದು ಏನ್ ಕುರಿ 5 ಜೀನ್ ಹಾಕಿದ್ರೆ ಒಂದು ಕುರಿ ಪ್ರಿಪೇರ್ ಒಂದು ಕುರಿ ಮಾಡಿದ್ದಾರೆ ಈಗ 5 ಜೀನ್ ಅಲ್ಲಿ ಯಾವ ಜೀನ್ ಯಾರು ಒಂದು ಕುರಿಗೆ ಎಕ್ಸ್ಟ್ರಾ ಬರ್ಬೋದು ಯಾವ ಕೆಟಗರಿ ಜಾಸ್ತಿ ಬರುತ್ತೆ ಆ ಕ್ವಾಲಿಟಿ ಕುರಿ ಕಾಣುತ್ತೆ ಈಗ ಮೇನ್ ಇದೆ ನೋಡಿ ಬನ್ನೂರ್ ಜೀನ್ ಆಡ್ ಮಾಡಿದ್ದಾರೆ ಗೆರೋಲ್ ಆಡ್ ಮಾಡಿದ್ದಾರೆ ಆವಾಸಿ ಡೆಕ್ಕನ್ನು ಮಟ್ಕಾಳು 5 ಕುರಿ ಜೀನು ಹಾಕಿದ್ದಾರೆ ಈಗ ಆವಾಸಿ ಬಂದ್ರೆ ಮಟ್ಕಾಳು ಬಂದ್ರೆ 8 ಬರುತ್ತೆ ಕುರಿ ಈ ಟೈಪ್ ಈಗ ಗೆರೋಲ್ ನೋಡ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಗೆರೋಲ್ ಅಂದ್ರೆ ಇದೆ 8 ಇದು ಟ್ವಿನ್ಸ್ ಟ್ರಿಪ್ಲೆಟ್ಸ್ ಬರುತ್ತೆ ಇದುವೆ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಬರುತ್ತೆ ಮೂರು ಮರಿ ಬರುತ್ತೆ ಇದರಲ್ಲಿ ನಿಮಗೆ ಈಗ ನೋಡಿ ಇದು ಮೂರು ಕುರಿ ಚಿಕ್ಕದ ಪೂರ್ತಿಯ ಅಂದ್ರೆ ಈ ಜೀನ್ಸ್ ನಾರಿ ಸುವರ್ಣ ಬರ ಕುರಿ ಅದೇ ಕುಳ್ಳನೆ ಬರುತ್ತೆ ಓಕೆ ಬಟ್ ಅದು ನಾರಿ ಸುವರ್ಣ ನಾರಿ ಸುವರ್ಣನೇ ಓಕೆ ನೋಡಿ ಬನ್ನೂರ್ ಜೀನ್ ಬಂದ್ರೆ ನೋಡಿ ಬನ್ನೂರ್ ಇದೆ ಈ ಕ್ವಾಲಿಟಿನೂ ಬರುತ್ತೆ ಈ ಕ್ವಾಲಿಟಿನೂ ಬರುತ್ತೆ ಅಂದ್ರೆ ನಾರಿ ಸುವರ್ಣ ಅಲ್ಲ ಈ ಕ್ವಾಲಿಟಿ ಕುರಿನೂ ಬರುತ್ತೆ ನಾರಿ ಸುವರ್ಣದಲ್ಲಿ ಯಾವ ಜೀನ್ ಜಾಸ್ತಿ ಪಾಸ್ ಆಗುತ್ತೆ ತಗರಿಂದವ ಆ ಜೀನ್ ಅಲ್ಲಿ ಮರಿಗಳು ಹುಡ್ತವೆ ಒಂದೇ ತರ ನಾಲ್ಕು ಮರಿ ಹುಟ್ಟಿದ್ರು ನಾಲ್ಕು ಮರಿ ಒಂದೇ ತರ ಹುಟ್ಟಲ್ಲ ನಾಲ್ಕು ಬೇರೆ ಬೇರೆ ತರ ಬೇರೆ ಬೇರೆ ತರ ಹುಡ್ತವೆ ಎಲ್ಲೋ ರೇರ್ ಒಂದೇ ತರ ಬರುವಂತದ್ದು ಯಾಕಂದ್ರೆ ಯಾವ ಜೀನ್ ಬಂದಿರುತ್ತೆ ಆ ಜೀನ್ ಪ್ರಕಾರ ಬೆಳ್ಕೊಳ್ತಾವ ಮರಿಗಳು ಡೆವಲಪ್ಮೆಂಟ್ ಹಂಗೆ ಇರುತ್ತೆ
ಆಮೇಲೆ ಕಲರ್ ಮೇನ್ ನಾರಿಸೋ ಅಂದ್ರೆ ಕಲರ್ ಎಕ್ಸ್‌ಪೆಕ್ಟೇಷನ್ ಯಾರು ಮಾಡಕಾಲ ಎಕ್ಸ್‌ಪೆಕ್ಟ್ ಮಾಡಕಾಲ ಮಾಡಕಾಲ ಯಾವ ಜೀನ್ ಕಲರ್ ಈಗ ಡೆಕ್ಕನ್ ಬಂದ್ರೆ ಬ್ಲಾಕ್ ಏ ಬಂದ್ಬಿಡಬಹುದು ಈಗ ಅವಾಸಿ ಬಂದ್ರೆ ವೈಟ್ ಬರಬಹುದು ಬ್ರೌನ್ ಬರಬಹುದು ಓಕೆ ಎಲ್ಲ ಒಂದ ಕಲರ್ ಮಿಕ್ಸ್ ಅಲ್ಲಿ ಬರುತ್ತೆ ವೈಟ್ ಇರ್ ವೈಟೇ ಬರುತ್ತೆ ಅಂತ ಹೇಳಕ ವೈಟ್ ಬ್ಲಾಕ್ ಬರುತ್ತೆ ಸ್ಪೆಷಾಲಿಟಿ ಏನು ಮೇಡಂ ಇದರಲ್ಲಿ ನಾರಿಸೋನ ಫೆಸಿಲಿಟಿ ಏನು ಅಂದ್ರೆ ಒಂದ ಸಲ ಮರಿ ಕುರಿ ಹಾಕೋದ್ರೆ ಮಿನಿಮಮ್ 2 ಮರಿ ಕೊಡುತ್ತೆ ಒಂದು ಕುರಿ ಮ್ಯಾಕ್ಸಿಮಮ್ 4 ಗಂಟ ನನ್ನಲ್ಲಿ ಹಾಕಿದ ಒಂದು ಕುರಿ ಓ ಓಕೆ 3 4 ಗಂಟ ಒಂದ ಟೈಮ್ ಗೆ ಮಿನಿಮಮ್ 14 ತಿಂಗಳಿಗೆ 7 ರಿಂದ 8 ಮರಿ ಒಂದು ಕುರಿ ಕೊಡ್ತವೆ ಓ ಓಕೆ ಈಗ 5 5 ಮರಿ ಹಾಕಿರೋಂತವು ಇರ್ತವೆ ಅದರಿಂದ ಒಂದು ಕುರಿಲಿ ನೀವು ನೋಡಿ ಈಗ ನೀವು ನಾಟಿ ಕುರಿಗೆ ಹೇಳಬೇಕು ಅಂದ್ರೆ ನಾಟಿ ಕುರಿ 9 ತಿಂಗಳಿಗೆ ಒಂದು ಮರಿ ಬರುತ್ತೆ 18 ತಿಂಗಳಿಗೆ 2 ಮರಿ ಮಿನಿಮಮ್ ಈ 14 ತಿಂಗಳಿಗೆ ಮಿನಿಮಮ್ 4 ರಿಂದ 8 ಮರಿಗಳು ಒಂದೇ ಕುರಿಲಿ ಬರುತ್ತೆ ಅಂದ್ರೆ ಲೆಕ್ಕ ಹಾಕಬೇಕು ಅಂದ್ರೆ ನಾವೀಗ 4 ಕುರಿಗೆ ಒಂದು ಕುರಿ ಸಮ ಅಂತ ಇದು ಇದನ್ನ ಬಳಸುವವರ ಸಂಖ್ಯೆ ಹೇಗಿದೆ ಮೇಡಂ ಚೆನ್ನಾಗಿದೆ ಈಗ ನಾರಿ ಸುವರ್ಣ ಅಂದ್ರೆ ಜಾಸ್ತಿ ಮರಿ ಹಾಕೋದ್ರಿಂದ ಆಮೇಲೆ ಹಾಲಿನ ಉತ್ಪನ್ನ ಚೆನ್ನಾಗಿದೆ ಇದರಲ್ಲಿ ಹಾಲು ಚೆನ್ನಾಗಿದೆ ಈಗ ಅವಾಸಿ ಹಾಕಿದ್ದಾರೆ ಅಂದ್ರೆ ಅವಾಸಿಲಿ ಹಾಲು ಜಾಸ್ತಿ ಇದೆ ಅವಾಸಿ ಹಾಕಿರೋದ್ರಿಂದ ಮಿಲ್ಕಿಂಗ್ 2 ಮರಿಗೆ 2 3 ಮರಿಗೆ ಆದಷ್ಟು ಹಾಲು ಬರುತ್ತೆ ಇದರಲ್ಲಿ ಎಕ್ಸ್ಟ್ರಾ ಮರಿ ಬರ ಫೀಡ್ ಮಾಡಲೇಬೇಕು ನಾವು ಮಿಲ್ಕಿಂಗ್ ಮಾಡ್ಕೊಂಡು ಸಿನಿಂದ ಹಾಕೊಂಡು ಇಲ್ಲ ಆಡ್ಸ್ ಹಾಕೊಂಡು ಆಡಿಂದ ಕರೆದು ಹಾಕೊಂಡು ಮಾಡ್ಕೋಬಹುದು ಒಟ್ಟು ಮರಿ ಹಾಕೊಂಡು ಅಂತೂ ಗ್ಯಾರಂಟಿ ಮರಿ ಚೆನ್ನಾಗಿ ಬರುತ್ತೆ 3 ಮರಿಗಂತೂ ಗ್ಯಾರಂಟಿ ಉಳಿಸ್ಕೊಳ್ಳುತ್ತೆ ಇದು ಯಾವುದು ಇದು ಮ್ಯಾಮ್ ಅದು ನಾರಿ ಸುವರ್ಣನೆ ಅದು ಇದು ನಾರಿ ಸುವರ್ಣ ನಾರಿ ಸುವರ್ಣ ಬಟ್ ಇವಾಗ ಇದು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇವತ್ತು ನಾಳೆ ಡೆಲಿವರಿ ಟೈಮ್ ಅದು ಓಕೆ ನೋಡಬೇಕು ಟ್ವಿನ್ಸ್ ಟ್ರಿಪ್ಲೆಟ್ಸ್ ಬರುತ್ತಾ ಅದು ಇದುನುವೆ ಆ ಬರುತ್ತೆ ರೆಗ್ಯುಲರ್ ಇದು ಮ್ಯಾಮ್ ಡಾರ್ಕ್ ಫರ್ ಅದು ಡಾರ್ಕ್ ಫರ್ ಪಕ್ಕಾ ಪ್ಯೂರ್ ಡಾರ್ಕ್ ಫರ್ ಮ್ಯಾಮ್ ಪ್ಯೂರ್ ಇದು ಇಲ್ಲಿ ನಮ್ಮ ಕನಕಪುರದಲ್ಲಿ ಇತ್ತು ಸಿದ್ಧಾರ್ಥ ಫಾರ್ಮ್ ಅನ್ಬಿಟ್ಟು ರವಿಪ್ರಸಾದ್ ಅವರದು ಅಲ್ಲಿ ಕ್ವಾಲಿಟಿ ಕುರಿ ಇದು ಯಾಕಂದ್ರೆ ಇದು ಕ್ವಾಲಿಟಿ ನೋಡಿದ್ರೆ ಗೊತ್ತಾಗಬಹುದು ನಮ್ಮ ಈಗ ಯಾರ್ಯಾರು ನಾರಿ ಡಾರ್ಕ್ ಫರ್ ಮಾಡ್ತಾ ಇದ್ದಾರೆ ಅಂತವರಿಗೆ ಆ ಕುರಿಗಳು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಬಿಡುತ್ತೆ ಎಲ್ಲಿದೆ ಆ ಕುರಿ ಏನು ಅಂತ ಈಗ ಕುರಿ ಸಾಕಾಣಿಕೆ ಮಾಡುವವರಿಗೆ ಬೆಸ್ಟ್ ತಳಿ ಅಂದ್ರೆ ಯಾವುದು ಮೇಡಂ ಎರಡು ಚೆನ್ನಾಗಿದೆ ಈಗ ಕಮ್ಮಿ ಬಜೆಟ್ ಅಲ್ಲಿ ನಾನು ಬ್ರೀಡ್ ಮಾಡ್ಕೊಂಡು ಈಗ ಮೀಟ್ ಪರ್ಪಸ್ ಗೆ ಕೊಟ್ಟರು ಪರವಾಗಿಲ್ಲ ಈಗ ಮರಿ ಜಾಸ್ತಿ ಹಾಕಬೇಕಾದ್ರೆ ನಾರಿ ಸುವರ್ಣ ಚೆನ್ನಾಗಿದೆ ಓಕೆ ಈಗ ಒಂದು ವರ್ಷದಲ್ಲಿ ಅತಿ ಹೆಚ್ಚಾಗಿ ಮಟನ್ ಉತ್ಪತ್ತಿ ಮಾಡಿ ನಾನು ಸಾಕ್ತೀನಿ ಮಾರ್ಕೆಟಿಂಗ್ ಮಾಡ್ತೀನಿ ಡಾರ್ಕ್ ಫರ್ ಚೆನ್ನಾಗಿದೆ ಡಾರ್ಕ್ ಫರ್ ಚೆನ್ನಾಗಿದೆ ಈಗ ನೀವು ಸಾಕಾಣಿಕೆ ಮಾಡ್ತಿರೋದು ಮೀಟ್ ಪರ್ಪಸ್ ಕ ಏನಕ್ಕೆ ಮೇಡಂ ಈಗ ಫ್ಯೂಚರ್ ಅಲ್ಲಿ ಈಗ ಹೋಗ್ತಾ ಇರೋದಲ್ಲ ಬ್ರೀಡಿಂಗ್ ಹೋಗ್ತಾ ಇದೆ ಎಲ್ಲ ಬ್ರೀಡಿಂಗ್ ಯಾಕಂದ್ರೆ ಮರಿಗಳು ಉತ್ಪನ್ನ ಕಮ್ಮಿ ಇದೆ ಎಲ್ಲೂ ಅಷ್ಟು ಕುರಿಗಳು ಸಿಗ್ತಾ ಇಲ್ಲ ಇವು ಅದ್ರಿಂದ ನಾವು ಈಗ ಆಲ್ಮೋಸ್ಟ್ ಎಲ್ಲ ಬ್ರೀಡಿಂಗ್ ಗೆ ಕೊಡ್ತಾ ಇದೀವಿ ಸೋ ನೀವು ಮೀಟ್ ಪರ್ಪಸ್ ಗೆ ಅಂತ ಕೊಡ್ತಾ ಇಲ್ಲ ಇನ್ನ ಅಂದ್ರೆ ಮೇಡಂ ಅದರಲ್ಲಿ ಬರುವಂತ ಫೀಮೇಲ್ಸ್ ಅವ ಕೊಡ್ತಾ ಇಲ್ಲ ಮೇಲ್ಸ್ ಅಲ್ಲಿ ಎಲ್ಲ ಬ್ರೀಡಿಂಗ್ ಗೆ ಸೆಲೆಕ್ಷನ್ ಬರಲ್ಲ ನಮಗೆ ಯಾವ ಸೆಲೆಕ್ಷನ್ ಬರಲ್ಲ ಸಾಕ್ಬಿಟ್ಟು ದೊಡ್ಡ ಅಮೌಂಟ್ ಕಟಿಂಗ್ ಕೊಟ್ಬಿಡ್ತೀವಿ ಕೊಟ್ಬಿಡ್ತೀವಿ ಯಾಕಂದ್ರೆ ಬ್ರೀಡಿಂಗ್ ಗೆ ಒಳ್ಳೆ ಕ್ವಾಲಿಟಿ ಸ್ಟ್ರಕ್ಚರ್ ಇರುವಂತ ಮರಿನ ಕೊಡ್ಬೇಕು ಯಾಕಂದ್ರೆ ಉತ್ತಮ ಮರಿ ಚೆನ್ನಾಗಿ ಹುಟ್ಟಬೇಕು ಟಗ್ರ ಚೆನ್ನಾಗಿರೋ ಮರಿನ ಕೊಟ್ಕೊಂಡು ಬಂದ್ರೆ ನಾವು ಅವ್ರು ಚೆನ್ನಾಗಿ ಅನುಕೂಲ ಆಗುತ್ತೆ ಓಕೆ ಸೋ ನೆಕ್ಸ್ಟ್ ಹೋಗೋಣ ಓಕೆ ಇದೆಲ್ಲ ಯಾವುದು ಮೇಡಂ ಇದೆಲ್ಲ ಡಾರ್ಕ್ ಫರ್ ಅಲ್ಲಿ ಜನರೇಷನ್ ಅಂತ ಬರುತ್ತೆ ಅಂದ್ರೆ ಡಾರ್ಕ್ ಫರ್ ಅಲ್ಲಿ ತಿಳ್ಕೊಬೇಕಾದ್ರೆ ಎರಡು ತರ ಡಾರ್ಕ್ ಫರ್ ಇದೆ ಬ್ಲಾಕ್ ಹೆಡ್ ಒಂದು ವೈಟ್ ಹೆಡ್ ಒಂದಿದೆ ನಾವು ಸ್ಟಾರ್ಟಿಂಗ್ ವೈಟ್ ಹೆಡ್ ಹಾಕೊಂಡು ಇದ್ರಲ್ಲಿ ನನ್ನಲ್ಲಿ ಬ್ರೀಡ್ ಆಗಿರೋ ಕುರಿಗಳಿವು ಇದ್ರದ್ದು ಏನು ಸ್ಪೆಷಾಲಿಟಿ ಮೇಡಮ್ ಇದು ಗ್ರೋತ್ ಬರ್ತದೆ ನೋಡ್ತಾ ಇದ್ರೆ ಈಗ ಮಿನಿಮಮ್ ಕುರಿ 50 ರಿಂದ 55 60 ಕೆಜಿ ಒಂದೊಂದು ಕುರಿಗಳಿವೆ ಒಂದೊಂದು ಕುರಿ ಆಮೇಲೆ ಪ್ಲಸ್ ಏನಪ್ಪ ಅಂದ್ರೆ ವರ್ಷದ ಕುರಿಗಳಿವೆಲ್ಲ ಒಂದೊಂದು ವರ್ಷ ಆಗಿದೆ ಇದಕ್ಕೆ ಫಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಇರೋಳಗಿರುವಂತವು ಎಲ್ಲ ಒಂದು ಎರಡು ಕುರಿ ಸೆಕೆಂಡ್ ಪ್ರೆಗ್ನೆನ್ಸಿ ಇದಾವೆ ಇನ್ನೆಲ್ಲ ಫಸ್ಟ್ ಪ್ರೆಗ್ನೆನ್ಸಿನೇ ಇದಕ್ಕೆ ಏನು ಫುಡ್ ಕೊಡ್ತೀರಿ ಮೇಡಮ್ ಇದಕ್ಕೆ ನಾವು ಒನ್ ಟೈಮ್ ಫಸ್ಟ್ ಟೈಮ್ ಬೆಳಗ್ಗೆ ಟೈಮ್ ಕೊಡೋದು ಸೂಪರ್ ನೇಪಿಯರ್ ಎಡ್ ಲೂಸರ್ ಅದ್ರ ಜೊತೆ ನಾನು ಮೇನ್ ಫೀಡ್ ಮಿಕ್ಸ್ ಮಾಡ್ಬಿಡ್ತೀನಿ ಇದಕ್ಕೆ ಏನ್ ಫೀಡ್ ಹಾಕ್ತೀರಾ ಮೇಡಮ್ ನಾನು ಗೋಧಿ ನುಚ್ಚು ಹಾಕ್ತೀನಿ ಗೋಧಿ ನುಚ್ಚು ಗೋಧಿ ನುಚ್ಚು ಜೋಳದ ನುಚ್ಚು ಕೊಡ್ತೀವಿ ಆಮೇಲೆ ಡೈರಿ ಫೀಡ್ಸ್ ಬರುತ್ತೆ ಕೆಎಂಎಫ್ ತು ಕೆಎಂಎಫ್ ಫೀಡ್ ಹಾಕ್ತೀನಿ ಮಿನ್ಲರ್ ಮಿಚ್ಚರ್ ಮಿಕ್ಸ್ ಮಾಡ್ಬಿಡ್ತೀನಿ ಮಿನ್ಲರ್ ಬರುತ್ತಲ್ಲ ಮಿನ್ಲರ್ ಲಿವರ್ ಟಾನಿಕ್ ಓಕೆ ಡೈಲಿ ಎಷ್ಟು ಟೈಮ್ ಕೊಡ್ತೀರಿ ಮ್ಯಾಮ್ ಡೈಲಿ 3 ಟೈಮ್ ಕೊಡ್ತೀವಿ ಅಂದ್ರೆ 1 ಟೈಮ್ ಇದು ಮಾತ್ರ ಸೆಕೆಂಡ್ ಟೈಮ್ ರಾಗಿ ಕಡ್ಡಿ ಕೊಡ್ತೀವಿ ಸೆಕೆಂಡ್ ಟೈಮ್ ರಾಗಿ ಕಡ್ಡಿ ಹಾ ನೈಟ್ ಸೈಲೇಜ್ ಕೊಟ್ಬಿಡ್ತೀವಿ ನೈಟ್ ಬೇರೆ 3 ಟೈಮ್ ಗೆ 3 ಟೈಮ್ ಡಿವೈಡ್ ಮಾಡ್ಕೊಳ್ತೀವಿ ಈಗ ಇದು ನೀವು ಬ್ರೀಡಿಂಗ್ ಪರ್ಪಸ್ ಕ ಇಲ್ಲ ಅಥವಾ ಮೀಟ್ ಪರ್ಪಸ್ ಗೆ ಇಟ್ಟಿರೋದು ಮ್ಯಾಮ್ ಇದೆಲ್ಲ ಫೀಮೇಲ್ಸ್ ಇರೋದು ಇದರಲ್ಲಿ ಫೀಮೇಲ್ಸ್ ಬಂದ್ರೆ ಬ್ರೀಡಿಂಗ್ ಹೋಗುತ್ತೆ ಮೇಲ್ಸ್ ಬಂದ್ರೆ ಬ್ರೀಡಿಂಗ್ ಹೋಗುತ್ತೆ ಆಮೇಲೆ ಒಂದು ಕಲರ್ ಈಗ ಮೇನ್ ಡಾರ್ಕ್ ಫರ್ಗಳು ಏನ್ ಮಾಡ್ತಾರೆ ಅಂದ್ರೆ ಈಗ ಕಲರ್ ಸೆಲೆಕ್ಷನ್ ಕೇಳ್ತಾರೆ ಇಲ್ಲ ಬ್ಲಾಕ್ ಕರೆಕ್ಟ್ ನೆಕ್ ಬರಬೇಕು ಅಂತಾರೆ ಇಲ್ಲ ವೈಟ್ ಬೇಕು ಅಂತಾರೆ ಏನಕ್ಕೆ ಅದು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಆತರ ಮೇಡಂ ಈಗ ಅಂದ್ರೆ ಎರಡು ಸೇಮ್ ಬರುತ್ತೆ ನೋಡೋಂತರ ಆಕರ್ಷಣೆ ಆಗಿರಬೇಕಲ್ಲ ಈಗ ಸೆಲೆಕ್ಷನ್ ಅದರಿಂದ ಮಾಡ್ತಾರೆ ಈಗ ಬಾಡಿ ಲೈನ್ ಎರಡು ಸೇಮೇ ಬರುತ್ತೆ ಕಲರ್ ಬಂದ್ರು ಅದೇ ಪ್ಯಾಚ್ ಬಂದ್ರು ಅದೇ ಇರುತ್ತೆ ನಮ್ ಜನ ಏನ್ ಮಾಡ್ತಾರೆ ಕಲರ್ ಕರೆಕ್ಟ್ ಆಗಿರ್ಬೇಕು ಚೆನ್ನಾಗಿ ಕಾಣಬೇಕು ಅಂತ ಒಂದು ಆಕರ್ಷಣೆ ಮಾಡ್ತಾರೆ ಸೋ ಎಲ್ಲ ಬ್ರೀಡಿಂಗ್ ಗೆ ಹೌದು ಮೇಡಂ ಎಲ್ಲ ಬ್ರೀಡಿಂಗ್ ಗೆ ಕಳಿಸ್ತೀರಿ ಆಲ್ ಓವರ್ ಇಂಡಿಯಾ ಇಲ್ಲಿಂದ ತಮಿಳುನಾಡು ಕೊಟ್ಟಿದ್ದೀನಿ ಕೇರಳ ಕೊಟ್ಟಿದ್ದೀನಿ ಆಂಧ್ರಕ್ಕೂ ಕೊಟ್ಟಿದ್ದೀನಿ ಸೋ ಎಲ್ಲ ಕಡೆಗೂ ಕಳಿಸಿದೀರಾ ಲಾಸ್ಟ್ ಟೈಮ್ ಮಹಾರಾಷ್ಟ್ರಕ್ಕೂ ಹೋದ ಒಂದು 4 ಮರಿ ಸೋ ಅಂದ್ರೆ ಮರಿಗಳನ್ನ ಕೊಡೋದಾ ನೀವು ದೊಡ್ಡವು ಕೊಡಲ್ಲ ಮೇಡಂ ಕೇಳ ಅವರು ಹೆಂಗೆ ಈಗ ಅವ್ರು ಬಂದಾಗ ಯಾವ್ದು ಇದು ಮಾಡ್ತಾರೆ ನಮ್ಮಲ್ಲಿ ಕೊಡಬೇಕು ಅಂತ ಇದ್ರೆ ಕೊಡ್ತೀನಿ ನಾನು ಅದು ಇಲ್ಲ ನನಗೆ ಬೇಕು ಅಂತ ಇದ್ರೆ ಅಂತವೆಲ್ಲ ಆಲ್ಮೋಸ್ಟ್ ನಾನು ಫೀಮೇಲ್ಸ್ ಅವ್ರು ಸೇಲ್ ಮಾಡಲ್ಲ ಅಕಸ್ಮಾತ್ ಬಂದು ಕಾಂಕ್ಷೆಲಿಗೆ ಮಾಡೇ ಮಾಡ್ತೀನಿ ನಂಗೆ ಒಂದು ಕೊಡಪ್ಪ ಒಂದು ಎರಡು ಕೊಡು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಒಂದು ಎರಡು ಸೊ ಮರಿಗಳನ್ನ ಕೊಟ್ಬಿಡ್ತೀರಾ ಮೇಡಮ್ ಮರಿಗಳು ಸೇಲ್ ಮಾಡ್ತೀವಿ ಎಷ್ಟು ತಿಂಗಳು ಮರಿ ಸೇಲ್ ಮಾಡ್ತೀರಾ ಮೇಡಮ್ ಮಿನಿಮಮ್ 3 ತಿಂಗಳು ಮೂರ್ ತಿಂಗಳು ತಂಕ ಇಟ್ಕೊಂಡು ಆಮೇಲೆ ಸೇಲ್ ಮಾಡಿ ಹಾಲು ಬಿಡ್ಲೇಬೇಕು ಹಾಲು ಬಿಡಕ್ಕೆ 3 ತಿಂಗಳು ಬೇಕು ಅದು ಹಾಲು ಬಿಟ್ಟು 15 ದಿವಸದಲ್ಲಿ ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿ ಮರಿ ಡೆಲಿವರಿ ಕೊಡ್ತೀವಿ ನೀವೇ ವ್ಯಾಕ್ಸಿನ್
ಅದು ಏನಾದರೂ ಉಳು ಆದ್ರೂ ನಮಗೆ ಗೊತ್ತಾಗಲ್ಲ ಓಕೆ ಏಕೆಂದರೆ ಅದು ಸೊಳ್ಳೆ ಡೆಲಿವರಿ ಟೈಮ್ ಅಲ್ಲಿ ಗಲೀಜ್ ಆಗೇ ಆಗುತ್ತೆ ಒಂದು 1 ಗಂಟೆ ಆ ಸೊಳ್ಳೆ ಅಲ್ಲಿ ಹೋಗಿ ಕೂತು ಕೂತು ಮಟ್ಟೆಗೆ ಬಂದ್ರೆ ಆಟೋಮ್ಯಾಟಿಕ್ ಹುಳು ಆಗಬಿಡುತ್ತೆ ಹುಳು ಆಗಬಿಡುತ್ತೆ ಸೋ ಅದಕ್ಕೆ ಇರಿಟೇಷನ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಆಮೇಲೆ ಎಲ್ಲೋಕ್ಕೆ ಇರಿಟೇಷನ್ ಆ ತರ ಬಾಲ ಇತ್ತು ಅಂದ್ರೆ ಎಲ್ಲೋಕ್ಕೆ ಇರಿಟೇಷನ್ ಓಕೆ ಸೋ ಎಷ್ಟು ದಿನಕ್ಕೆ ಬಾಲ ಕಟ್ ಮಾಡ್ತೀರಿ ಮಿನಿಮಮ್ 20 ಡೇಸ್ ಒಳಗಡೆ ಕಟ್ ಮಾಡಬೇಕು ನಾವು ಅಂದ್ರೆ ಮರಿಲೆ ಮರಿಲೆ ಕಟ್ ಮಾಡಂಗಿಲ್ಲ ಮೇಡಂ ಅದೊಂದು ರಬ್ಬಲ್ ಬರುತ್ತೆ ಅದು ಕಟ್ಟಿಂಗ್ ಮಾಡೋದಿಕ್ಕೆ ಅಂದ್ರೆ ರಬ್ಬಲ್ ಇದೆ ಅದು ಅದ ಹಾಕಿ ಬಿಡು ಅದ ಹಾಕಿಬಿಟ್ಟು 20 ದಿನದ ಮರಿ ಬಿಟ್ರೆ ಒಂದು ವಾರದಿಂದ 10 ದಿನದಿಂದ 15 ದಿನದೊಳಗೆ ಕಟ್ ಆಗುತ್ತೆ ಅದೇ ಕಟ್ ಆಗುತ್ತೆ ಅದೇ ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅದರದ್ದು ಓಕೆ ನೆಕ್ಸ್ಟ್ ಹೋಗೋಣ ಎಷ್ಟು ತಿಂಗಳಿಗೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ತೀರಿ ಮೇಡಂ ಡಾರ್ಫರ್ ಅಲ್ಲಿ ಮಿನಿಮಮ್ ಒಂದು 10 ತಿಂಗಳು ಕ್ರಾಸ್ ಮಾಡಿಸಬಹುದು ಈಗ ಎರಡಲ್ಲ ಆಗಬೇಕು ಅಂತ ಅಂತಾರೆ ಅನಿವಾರ್ಯ ಇದೆ ಟಗರುಗಳು ಸಿಗ್ತಾ ಇಲ್ಲ ಮೇನ್ ದೊಡ್ಡ ಟಗರುಗಳು ಸಿಗಲ್ಲ ಎಲ್ಲೋವೆ ಆದ್ರಿಂದ ನಾವು 10 ತಿಂಗಳಿಗೆ ಕ್ರಾಸಿಂಗ್ ಸ್ಟಾರ್ಟ್ ಮಾಡ್ತೀವಿ 10 ಮಂತ್ಸ್ ಗೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ಇದೆಲ್ಲ ಫಸ್ಟ್ ಮರಿಗಳು ಅಲ್ಲಿ ಬಂದಿರೋಂತವೆ ಎಲ್ಲ ಇದ್ರದೇ ಮಕ್ಕಳು ಈಗ 15 ದಿನದಿಂದ ಮರಿ ಆಗ್ತಾ ಇದಾವೆ ಅವೆಲ್ಲ ಎಲ್ಲ ಇದ್ರ ಮಕ್ಕಳುಗಳು ಎಲ್ಲ ಇದ್ರ ಮಕ್ಕಳು ಈಗ 15 ತಿಂಗಳು 10 ತಿಂಗಳಿಗೆ ಬಿಡ್ರೋ ಕ್ರಾಸಿಂಗ್ ನಾನು ಈಗ ಮಿನಿಮಮ್ ಎರಡು ಅಲ್ಲ ಅಂದ್ರೆ ಬಿಡಬಾರದು ಅಂತಾರೆ ನಮಗೆ ಟಗರು ಅನಿವಾರ್ಯ ತಿಳಿದೋದಾಗ ಏನು ಮಾಡಕ ಅಂತ ಓಕೆ ಈಗ ಫೀಮೇಲ್ ನ ಎಷ್ಟು ದಿನಕ್ಕೆ ಬಿಡ್ತೀರಿ ಮಿನಿಮಮ್ ಒಂದು 6 8 ತಿಂಗಳ ಮೇಲೆ ಬಿಡ್ತೀವಿ 8 ತಿಂಗಳ ಮೇಲೆ ಅದಿನ್ನ 2 ತಿಂಗಳು ಹೀಟಿಗೆ ಬರುವಂತದ್ದು ಓಕೆ ಎಷ್ಟು ತಿಂಗಳಿಗೆ ಹೀಟಿಗೆ ಬರೋದದು ಮೇಡಂ ಕೆಲವು 5 ತಿಂಗಳು 6 ತಿಂಗಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ಹೆಂಗ್ ಮೇಂಟೆನೆನ್ಸ್ ಮಾಡ್ತೀರಾ ಹೆಂಗ್ ಸಾಕ್ತೀರಾ ಅದರ ಮೇಲೆ ಬರ್ತವೆ ನಮ್ಮ ಮಿನಿಮಮ್ ಒಂದು 2 ಅಲ್ಲಿ ಬರೋ ಸ್ಟೇಜಿಗೆ ಬಿಡಬೇಕು ಮಿನಿಮಮ್ ಅಂತ ಮರಿ ಹಾಕೋದಿದ್ ನಮಗೆ ಈಗ ಒಂದು 12 ರಿಂದ 14 ತಿಂಗಳು ಬರಬೇಕು ನಮಗೆ ಡೆಲಿವರಿ ಟೈಮ್ ಅಲ್ಲ ಕರೆಕ್ಟ್ 2 ಅಲ್ಲಿ ಬಂದಿರುತ್ತೆ ಮಿಲ್ಕಿಂಗ್ ಚೆನ್ನಾಗಿರುತ್ತೆ ತಾಯಿ ಗ್ರೋಥಿಂಗ್ ಚೆನ್ನಾಗಿರುತ್ತೆ ನಮಗೆ ಇದನ್ನ ಮೀಟ್ ಪರ್ಪಸ್ ಗೆ ಬಳಸ್ತಾರಾ ಆ ಮೇಡಂ ಬಳಸಬಹುದು ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಮಟನ್ನುವೆ ರೆಡ್ ಮೀಟ್ ಅಂದ್ರೆ ಇದರಲ್ಲಿ ಫ್ಯಾಟ್ಲೆಸ್ ಮಾಡೋ ಮೇಡಂ ಬರೋದು ಮೇನ್ ಇದು ಫ್ಯಾಟ್ ಇರಲ್ಲ ಫ್ಯಾಟ್ ಇರಲ್ಲ ಫ್ಯಾಟ್ ಇರಲ್ಲ ಓಕೆ ಈಗ ಒಂದು ಈ ಟಗರಿಗೆ ಒಂದು 95 ಕೆಜಿ ಇದೆ ಈಗ ಒಂದು 3 ಕೆಜಿ ಫ್ಯಾಟ್ ಬರಬಹುದು ಅಷ್ಟೇ ಅಷ್ಟೇ ಬಂಡೂರ್ ಆದ್ರೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತಲ್ಲ ಬಂಡೂರ್ ಫ್ಯಾಟ್ ಚೆನ್ನಾಗಿ ಫ್ಯಾಟ್ ಜಾಸ್ತಿ ಇರುತ್ತೆ ಮಟನ್ ಟೇಸ್ಟ್ ಇದಕ್ಕಿಂತ ಜಾಸ್ತಿ ಚೆನ್ನಾಗಿರುತ್ತೆ ಅಂದ್ರೆ ಇದು ಎರಡನೇ ಸ್ಥಾನದಲ್ಲಿ ಇದೆ ಮಟನ್ ಅಲ್ಲೋ ಏನು ಪ್ರಾಬ್ಲಮ್ ಇಲ್ಲ ಆಲ್ಮೋಸ್ಟ್ ಈಗ ನಮ್ಮ ಕರ್ನಾಟಕ ಆಲ್ ಓವರ್ ಇಂಡಿಯಾನೇ ಕಾಸ್ಟ್ಲಿ ಬ್ರೀಡ್ ಡಾರ್ಫರ್ ಇರೋದು ಡಾರ್ಫರ್ ಈಗ ಮೀಟ್ ಚೆನ್ನಾಗಿ ಇದ್ರೆ ಯಾರೋ ಕಾಸ್ಟ್ ಕೊಟ್ಟು ಲೋಕಲ್ ಕುರಿ ಬ್ರೀಡ್ ಮಾಡ್ಸ್ ಮಾಡ್ತಾರೆ ಈಗ ಮೀಟ್ ಪರ್ಪಸ್ ಗೆ ಎಲ್ಲಾ ಕೊಡೋರಿಗೆ ತಗೊಳ್ಳೋದಿದ್ರೆ ಏನ್ ಕಾಸ್ಟ್ ಇರುತ್ತೆ ಒಂದ್ ಮರಿ ಮೇಡಂ ಆಗ ಬರೋ ಮರಿ ಹೆಂಗಿರುತ್ತೆ ಪರ್ ಕೆ ಜಿ ಹಾಕಿದ್ರೆ ಮಿನಿಮಮ್ ಅದು ಒಂದು ವರ್ಷ ತುಂಬೋದಕ್ಕೆ 60-70 ಕೆಜಿ ಮಿನಿಮಮ್ 60-70 ಕೆಜಿ ಅಂತ ಬಂದ್ಬಿಡುತ್ತೆ ಜನರೇಷನ್ ಬರುತ್ತೆ ಕಟಿಂಗ್ ರೇಟ್ ಕೂಡ 40,000 ರೂಪಾಯಿ ಸೇಲಿಂಗ್ ಮಾಡಬಹುದು 40,000 ರೂಪಾಯಿಗೆ ಓಕೆ ಇದಕ್ಕೂ ಸೇಮ್ ಟೈಪ್ ಫುಡ್ ಹಾಕ್ತೀರಾ ಅಲ್ವಾ ಸೇಮ್ ಮೇಡಂ ಏನು ಎಕ್ಸ್ಟ್ರಾ ಯಾವಕ್ಕೂ ಕೊಡಲ್ಲ ನಾವು ಎಲ್ಲಾಕ್ಕೂ ಸೇಮ್ ಫೀಡ್ ಯಾಕೆ ನಾವು ಬ್ರೀಡಿಂಗ್ ಪರ್ಪಸ್ ಇರೋದ್ರಿಂದ ಎಕ್ಸ್ಟ್ರಾ ಫ್ಯಾಟ್ ಬರ್ಸಕ್ಕೆ ಆಗಲ್ಲ ಮದರ್ ಸ್ಟಾಕ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಬಂದ್ರೆ ಪ್ರೆಗ್ನೆಂಟ್ ಬೇಬಿಗೆ ಆಗಲ್ಲ ಓಕೆ ಸೋ ಓವರ್ ಆಲ್ ಮೇಂಟೆನೆನ್ಸ್ ಎಲ್ಲ ಎಷ್ಟು ಬರುತ್ತೆ ನಿಮಗೆ ಈಗ ಗೋದಿ ನುಚ್ಚಿನ ಸೆಪರೇಟ್ ನಾನು ಇದಕ್ಕೆ ಹೋಗ್ತಾ ಗೋಡನ್ಗೆ ಹೋಗಿ ತಂದ್ಬಿಡ್ತೀನಿ ಇನ್ನು ಜೋಳನ ಲೋಕಲ್ ರೈತರ ತಾತೀವಿ ಎಲ್ಲ ಓನಾಗಿ ಮಾಡಿದ್ರೆ ನಮ್ಮ ಕಾಸ್ಟ್ ಕಮ್ಮಿ ಇದೆ ನನಗೆ ಯಾಕೆಂದ್ರೆ ನಾನು ಇಬ್ಬರು ಇದ್ರ ದುಡ್ಡಲ್ಲ ಆತ ಈಗ ಕಸ ನಾನು ಡೈಲಿ ಅಂದರೆ ಒಂದು 5 ಮೂಟೆ ಗೊಬ್ಬರ ಸಿಗುತ್ತೆ ನನಗೆ ಈಗ ಒಂದು ಮೂಟೆ ಮಿನಿಮಮ್ 180 ರೂಪಾಯಿ ಒಂದು ಮೂಟೆ ಹೋಗುತ್ತೆ ನನಗೆ ಮಿನಿಮಮ್ 1,000 ಅಂತ ಗೊಬ್ಬರದಲ್ಲಿ ಬರುತ್ತೆ ಗೊಬ್ಬರದಲ್ಲಿ ಬರುತ್ತೆ ಅದು ಡಿಕೆಟ್ ರೊಟೇಷನ್ ಮಾಡ್ತೀನಿ ಸೋ ಇಲ್ಲಿರೋದೆಲ್ಲ ಯಾವ ತಳಿ ಮೇಡಂ ಇದು ಸೇಮ್ ಬ್ರೀಡ್ ಅಲ್ಲಿ ಲಾಸ್ಟ್ ಟೈಮ್ ಬಾಬೋನಲ್ಲಿ ನೋಡಿದ್ರಲ್ಲ ಅದೇ ಬ್ರೀಡ್ ಅಂದ್ರೆ ಇದ್ರೆ ಪ್ಯೂರ್ ಲೈನ್ ಇದೆ ಇದ್ರಲ್ವೇ ನೋಡಿ ಸೌತ್ ಆಫ್ರಿಕನ್ ಬ್ರೀಡ್ ಅಂತಾನೆ ಅದು ಹೇಳಿದ್ರಿ ಸೌತ್ ಆಫ್ರಿಕಾ ಬ್ರೀಡ್ ಡಾಫೋ ಬರೋದು ಸೌತ್ ಆಫ್ರಿಕಾ ಬ್ರೀಡ್ ಅಲ್ಲಿಂದ ತಂದೆ ಅಪ್ಗ್ರೇಡ್ ಮಾಡಿರೋ ಅಂತ ಅರ್ಥ ನಾವು ಹೋಗಿ ಎತ್ಕೊಂಡ್ಬಂದು ನಾವು ಈಗ ಬ್ರೀಡ್ ಮಾಡ್ಕೊಳ್ತಾ ಇರೋದು ಇಲ್ಲಿ ಸೋ ನೀವು ಯಾವುದೋ ಒಂದಕ್ಕೆ ಅದು ರಬ್ಬರ್ ಹಾಕಿದ್ರಿ ಬಾಲ ಇದು ಮಾಡಕ್ಕೆ ಅದು ನೋಡಬಹುದಾ ಸೋ ಈ ತರ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀರಾ ಹೌದು ಮೇಡಮ್ ಅಲ್ಲಿ ಇದೆ ನೋಡಿ ಆ ತರ ಹಾಕಿದಾಗ ಅಲ್ಲಿಗೆ ಒಂದು 15 ಸಿಕ್ ಕಟ್ ಆಗುತ್ತೆ ಅಲ್ಲಿ ಇದಿಷ್ಟು ಹಾರ್ಡ್ ಇರುತ್ತೆ ಅದು ಕಟ್ ಆಗುತ್ತಾ ಅದು ಕಟ್ ಆಗುತ್ತೆ ಆಟೋಮ್ಯಾಟಿಕ್ ಈಗ ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಲ್ಲಿಗೆ ಓಕೆ ನೋಡಿ ನೀವು ಇದೆ ಅಬ್ಸರ್ವ್ ಮಾಡಬೇಕು ಇಲ್ಲಿ ದಪ್ಪಾಗಿದೆ ಬಾಲ ಇದು ಸಣ್ಣಾಗಿದೆ ಅಂದ್ರೆ ಬೆಳವಣಿಗೆ ಆಗ್ತಿದೆ ಬೆಳವಣಿಗೆ ಆಗಲ್ಲ ಇದು ಓಕೆ ಇಲ್ಲಿ ಬ್ಲಡ್ ಆಡಲ್ವಲ್ಲ ಇಲ್ಲಿ ಇಲ್ಲಿ ಕಟ್ ಬಿದೋತ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಗಾಯ ಏನು ಆಗಲ್ಲ ನೋಡಿ ಗಾಯ ಆಗಲ್ಲ ಆಗಲ್ಲ ನೋಡಿ ಈ ತರ ಇದಾಗುತ್ತೆ ಇಲ್ಲಿ ಹಾ 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 ಓಕೆ ಫ್ಲಾಟ್ ಆಗುತ್ತೆ ಫುಲ್ ಓಕೆ ಎಷ್ಟು ಲೈಫ್ ಸ್ಪ್ಯಾನ್ ಎಷ್ಟು ವರ್ಷ ಇರುತ್ತೆ ಇದರಲ್ಲಿ ಮೇಡಂ ಮಿನಿಮಮ್ ಇರೋದ್ರಲ್ಲಿ ಒಂದು 12-13 ವರ್ಷ ಬರುತ್ತೆ ಅಂತಾರೆ 8 ವರ್ಷ ಟಾರ್ಗೆಟ್ ಮೇಡಂ ಯಾಕೆ ಬ್ರೀಡಿಂಗು ಪ್ಲಸ್ ಮರಿ ಹಾಕೋದು 8 ವರ್ಷ ಗಂಟ ಕರೆಕ್ಟ್ ಆಗಿ ಬರುತ್ತೆ ಮರಿ ಆಮೇಲೆ ಮಿಲ್ಕ್ ಡೌನ್ ಆಗೋದು ಮರಿ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆಗಲ್ಲ ತರ ಪ್ರಾಬ್ಲಮ್ ಬರೋದ್ರೆ 8 ವರ್ಷ ಇಟ್ಕೋ 8 ವರ್ಷ ಓಕೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಸೀ ಕುರಿಗೆ ಶೆಡ್ ಕಟ್ಟದಿದೆಯಲ್ಲ ತುಂಬಾ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅದು ತುಂಬಾ ಖರ್ಚು ಬರುತ್ತೆ ಅಂತೆಲ್ಲ ಹೇಳ್ತಾರೆ ನೀವು ತುಂಬಾ ಸಿಂಪಲ್ ಆಗಿ ಮಾಡಿದಿರಾ ಹೆಂಗೆ ಇದು ಅಂತ ಮೇಡಂ ನಾನು ಹೇಳೋದಿಷ್ಟೇ ಎಲ್ಲರಿಗೂ ಕುರಿ ಸಾಕಾಣಿಕೆಗೆ ನೆಲದ ಮೇಲೆ ಇದ್ರು ನಡೆಯುತ್ತೆ ಏನದೇನು ಆರ್ ಸಿ ಸಿ ಮೇಲೆ ಕಣ್ಣಿಗೆ ಮೇಲೆ ಫೈಬರ್ ಮೆಟ್ ಕೂರಿಸ್ಬೇಕು ಅಂತ ಕೇಳಲ್ಲ ನಮ್ ಜನ ಕಸ ಗುಡ್ಸ್ನವ್ರ ಸಂಕಟಕ್ಕೆ ಕಷ್ಟಕ್ಕೆ ಮಾಡ್ಕೊಳ್ತಾರ ಅದು ಬಗ್ಸಿ ಕಸ ಗುಡಿಸ್ದಾಗ ಅವ್ರಿಗೆ ಕಷ್ಟ ಗೊತ್ತಾಗದು ಒಂದು ಕುರಿದು ಈಗ ಮೇನ್ ಏನಾಗುತ್ತೆ ಗೊತ್ತಾ ಮೇಡಮ್ ಹಟ್ಟಣಿಗೆ ಮಾಡ್ಸಕ್ ಹೋಗ್ತಾರೆ ನಾನು ಇಷ್ಟು ಮಾಡ್ಸಿದ್ದೀನಿ ಮೇಡಮ್ ನೀವು ಆಲ್ ಓವರ್ ಸೆಡ್ಗೆ ಒಂದು 3.5 ಲಕ್ಷ ಖರ್ಚು ಬಂದಿದೆ ನನಗೆ ಟೋಟಲ್ ಫಿನಿಶಿಂಗ್ ಕುರಿ ತಂದು ಬಿಡೋಕೆ ಎಲ್ಲ ಸೇರಿ 3.5 ಲಕ್ಷ ಖರ್ಚಿದೆ ನಾನು ಇದೇ ಸಡ್ಡ ಹಟ್ಟಣಿಗೆ ಮಾಡಿಸ್ತೀನಿ ಫೈಬರ್ ಮೆಟ್ ಹಾಕ್ತೀನಿ ಅಂದ್ರೆ ಮಿನಿಮಮ್ 13-14 ಲಕ್ಷ ಆಗೋದು 13 ಲಕ್ಷ ನನಗೆ ಆಗಲ್ಲ ಕೆಲವರು ಹೆಂಗೆ ಅಂದ್ರೆ ಇನ್ನು ಶುರುನೇ ಮಾಡಿರಲ್ಲ ಅವಾಗ್ಲೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟಿರ್ತಾರೆ ಅಲ್ಲೇ ಮೇಡಮ್ ಲಾಸ್ ಆಯ್ತು ಅಂತಾರೆ ಅಲ್ಲ
ಇಂಟ್ರೆಸ್ಟ್ ಲೆಕ್ಕಾಕ ಹೋದ್ರು ನೀವು ಎಲ್ಲಿಗೆ ಬರುತ್ತೆ? ಹೌದು ಅಷ್ಟೇ ಇದು. ಈಗ ನಾ ಏನ್ ಮಾಡ್ಬೇಕು ಗೊತ್ತಾ ಮೇಡಮ್, 3 ಲಕ್ಷ ಸೆಡ್ಗೆ ಹಾಕ್ಲಿ, ಅದೇ 15 ಲಕ್ಷ ಕುರಿಗೆ ಹಾಕ್ಲಿ. ಇನ್ಕಮ್ ಅದು 6 ತಿಂಗಳಿಗೆ ಒಂದ್ ಬ್ಯಾಚ್ ಬಂದೇ ಬರುತ್ತೆ. ಹಾಕಿರೋದು 1 ವರ್ಷಕ್ಕೆ ಡಬಲ್ ಮಾಡ್ಕೋಬಹುದು ಅವ್ರು, ದುಡ್ಡೇನು ಇದಾಗಲ್ಲ, 1 ವರ್ಷ ಡಬಲ್ ಆಗುತ್ತೆ. ಆತರ ಮಾಡ್ಕೊಂಡ್ರೆ ಸಡ್ಡು ಲಾಸ್ ಬರಲ್ಲ, ಫಾರಂ ಏನು ಇದಾಗಲ್ಲ. ನಮ್ ಜನ ಏನಂತಾರೆ ಅಂದ್ರೆ ಹೈಜಿನಿಕ್ ಸಾಕ, ಹೈಜಿನಿಕ್ ಏನ್ ಕುರಿ ಕೇಳಲ್ಲ ಮೇಡಮ್, ಡೈಲಿ ಕ್ಲೀನ್ ಮಾಡ್ಬೇಕು, ನೀಟ್ ಆಗಿರೋ ನೀರು ಮೇವು ಮೂರೇ ಕೇಳೋದು. ಸೋ ಇದು ಯಾವುದು? ರಾಂಬುಲೆಟ್ಟಾ ಮ್ಯಾಮ್? ಇದು ದೊಡ್ಡದಿರೋದು, ವೈಟ್ ಇದ್ರೆ ರಾಂಬುಲೆಟ್ಟು, ಆಲ್ಮೋಸ್ಟ್ ಇವೆಲ್ಲ ಟಗರುಗಳಿವು. ಇದು ರಾಂಬುಲೆಟ್ ಇದೆ, ಒಂದ್ 3 ನಾರಿ ಸುವರ್ಣ ಬ್ರೀಡರ್ಗಳು ಉಳ್ಕೊಂಡಿದ್ದಾವೆ. ಇವು ಇದೆಲ್ಲ ಬ್ರೀಡರ್ಗಳ ಅಂದ್ರೆ ಮರಿಗಳು, ಇನ್ನು ಒಂದು 10 ತಿಂಗಳು 11 ತಿಂಗಳು ಮರಿಗಳು. ನೆಕ್ಸ್ಟ್ ಇಯರ್ ಬಂದ್ರೆ ಒಂದ್ 3 ಸೇಲಿಂಗ್ ಕೊಡ್ತೀನಿ. ಇವೆಲ್ಲ ಮೀಟ್ ಪರ್ಸ್, ಯಾಕೆಂದ್ರೆ ನಾನು ಬ್ರೀಡಿಂಗ್ ಬರಲ್ಲ ಅಂತವೆಲ್ಲ ಕಟ್ ಮಾಡಿಸ್ಬಿಡ್ತೀನಿ. ಅವೆಲ್ಲ ಮೀಟ್ ಪರ್ಪಸ್ ಕೊಟ್ಬಿಡ್ತೀನಿ. ಇದು ರಾಂಬುಲೆಟ್ ಸ್ಪೆಷಾಲಿಟಿ ಏನು? ಗ್ರೋತಿಂಗ್ ಹೆವಿ ಇದೆ ಮೇಡಮ್. ಇದು ಮಿನಿಮಮ್ ನೋಡಿ, ಇದು ಒಂದು ಲೈವ್ ವೇಟ್ ಲೆಕ್ಕ ಹಾಕೋರು 78-80 ಕೆಜಿ ಲೈವ್ ವೇಟ್ ಇದೆ ಇದು. ಓಕೆ. ಇದರಿಂದ ಡಾರ್ಕ್ ಫೋರಿ ಕ್ರಾಸ್ ಮಾಡ್ಸ್ಕೊಳ್ಳೋದ್ರಿಂದ ಹುಟ್ಟ ಮರಿ ಡಾರ್ಕ್ ಫೋರ್ ಹೆವಿ ವೇಟ್ ಇರುತ್ತೆ, ಇದು ಹೆವಿ ಇರುತ್ತೆ. ಬರ ಮರಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಆದ್ರಿಂದ ತೊಂದ್ರೆ ಹಾಕೊಂಡ್ರೆ ನನ್ನಲ್ಲಿ ಹುಟ್ಟಿರೋಂತ ಮರಿ ಇದು. ನನ್ನಲ್ಲಿ ಯಾವುದೇ ಕ್ವಾಲಿಟಿ ಬಂತು ನನ್ನ ಟಗರ್ಗಳು ನಾನು ಕ್ರಾಸಿಂಗ್ ಹಾಕೊಳ್ಳಲ್ಲ, ಹಾಕೊಳ್ಳಲ್ಲ. ಬ್ಲಡ್ ಲೈನ್ ಚೇಂಜ್ ಮಾಡ್ಬೇಕಲ್ಲ ನಾವು. ಅದೇ ಬ್ಲಡ್ ಲೈನ್ ಆದ್ರೆ ನೋಡಿ, ನೀವು ಕಾಯಿಲೆ ಏನಕ್ಕೆ ಬರ್ತವೆ ಬರಲ್ಲ ಅಂತ ಕೇಳಿದ್ರಲ್ಲ, ಈಗ ನೋಡಿ ಮರಿಗಳು ಹುಟ್ಟಿದವಲ್ಲ, ಆ ಮರಿಗಳಿಗೆ ಅದೇ ಟಗರು ಬಿಡಲ್ಲ ನಾನು. ಈಗ ಅದ್ರ ಅಪ್ಪ ಇದೆಲ್ಲ, ಅಪ್ಪನೇ ಬಿಟ್ರೆ ಬ್ಲಡ್ ಲೈನ್ ಒಂದೇ ಆಗ್ಬಿಡುತ್ತೆ, ಕಾಯಿಲೆ ಜಾಸ್ತಿ ಬರುತ್ತೆ ನಿಮ್ಗೆ ಹೇಳ್ದಂಗೆ. ಮರಿ ಡೆವಲಪ್ಮೆಂಟ್ ಇರಲ್ಲ, ಹ್ಯಾಂಡಿಕ್ಯಾಪ್ ಪುಟ್ಟದಾಗುತ್ತೆ, ಅಲ್ಲಿಂದ ಗ್ರೋತಿಂಗ್ ಬರಲ್ಲ ಚೆನ್ನಾಗಿ, ನಮ್ಗೆ ಹೆಂಗ್ ಬೇಕೋ ಆತರ ಗ್ರೋತಿಂಗ್ ಸ್ಟಾರ್ಟ್ ಆಗಲ್ಲ. ಸೇಮ್ ಅಂದ್ರೆ ಈಗ ಮನುಷ್ಯ ತರನೇ ಬ್ಲಡ್ ರಿಲೇಶನ್ ಅಲ್ಲಿ ಮದ್ವೆ ಮಾಡಬಾರ್ದು ಅಂತಾರಲ್ಲ, ಹಂಗೇನೆ. ಅಂದ್ರೆ ಅನಿಮಲ್ಸ್ ಅಲ್ಲಿ ಇನ್ನೂ ಆಲ್ಮೋಸ್ಟ್ ಬೇಕಾದ್ರೆ ಬ್ಲಡ್ ರಿಲೇಷನ್ ಅಂದ್ರೆ ಅವ್ರ ಅತ್ತೆ ಮಗಳು ಮಾವನ ಮಗಳು ಹಿಂಗಾರು ಆಗ್ತಾರೆ, ಇವಂಗ ಡೈರೆಕ್ಟ್ ಮೀಟ್ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಯಾಕಂದ್ರೆ ಈಗ ಅತ್ತೆ ಮಗಳು ಮಾವನ ಮಗಳು ಹೇಳಿದ್ರೆ ಒಂದು ಬ್ಲಡ್ ಲೈನ್ ಆರು ಇದಾಗಿರುತ್ತೆ, ಈಗ ಡೈರೆಕ್ಟ್ ಅಪ್ಪನ್ ಬಿಟ್ಟು ಮತ್ತೆ ಇದಕ್ಕೆ ಬಂದ್ಬಿಟ್ರೆ ಒಂದೇ ಬ್ಲಡ್ ಆಗ್ಬಿಡುತ್ತೆ. ಅಷ್ಟು ಒಂದೇ ಬ್ಲಡ್ ಆಗ್ಬಿಡುತ್ತೆ. ಬ್ರೀಡಿಂಗ್ ಪರ್ಪಸ್ ಬ್ರೀಡರ್ 10,000 ಜಾಸ್ತಿ ಆಗ್ಲಿ, ಹೊರಡಿಂದ ತಂದಾಕ ಬ್ರೀಡ್ ಮಾಡಿ. ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವು? ಹೌದು ಮೇಡಮ್. ಪ್ರೆಗ್ನೆಂಟ್ ಟೈಮಲ್ಲಿ ಹೇಳ್ತಿದ್ದೀನಲ್ಲ ಮೇಡಮ್, ಡೆಲಿವರಿ ಆಗ್ಬೇಕಾದ್ರೆ ಕೆಲವು ಟೈಮ್ ಮರಿಗಳು ಎಲ್ಲ ಸಾಮಾನ್ಯವಾಗಿ ಒಂದೇ ತರ ಡೆಲಿವರಿ ಆಗಲ್ಲ. ಕೆಲವು ಕುರಿಗಳು ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ, ಆ ಟೈಪ್ ಮರಿ ಹೊರಡೆ ಬರಲ್ಲ, ಅದು ಕೈಯಾಗಿ ತಿರುಗಿಸ ತೆಗಿಬೇಕು. ಕೆಲವು ಒಂದ್ ಕಾಲ್ ಬರ್ತು ಒಂದ್ ಕಾಲ್ ಹೊರಡೆ ಫೋಲ್ಡ್ ಆಗ್ಬಿಟ್ಟಿರುತ್ತೆ, ಆಗ್ಲೂ ಡೆಲಿವರಿ ಆಗಲ್ಲ. ಕುರಿ ಒದ್ದಾಡ್ತಾ ಇರುತ್ತೆ, ಮಲ್ಕೊಂಡ್ ಬಿದ್ದಿದ್ ಮಾಡ್ತಾ ಇರುತ್ತೆ, ಆದ್ರೂ ಮರಿ ಬರಲ್ಲ, ಅದು ಕೈಯಾಗಿ ತೆಗಿಬೇಕು. ಇಲ್ಲಾಂದ್ರೆ ಕೆಲವು ಟೈಮ್ ನೋಡ್ಬೇಕು ನೀವು, ಮರಿ ಹೊರಡೆ ಬಂದು ಸತ್ತೋಗ್ಬಿಡುತ್ತೆ. ಅಲ್ಲ, ಒಂದ ಮರಿಯಾಗ ಅಷ್ಟು ಮೇಡಮ್, ಒಂದು ವಾರ ಆಗ್ತು, ಅಕಸ್ಮಾತ್ ಒಳಗಡೆ ಇದು ಓಪನ್ ಆಗ್ಬಿಟ್ಟಿರುತ್ತೆ ಅದ್ರ ಚೀಲ, ಆ ಚೀಲ ಓಪನ್ ಆಗಿ ಮರಿ ಹೊರಗಡೆ ಬರಕ್ ಆಗ್ಲಿಲ್ಲ, ನಾವೇನ್ ನೋಡ್ಕೊಳ್ಳಿಲ್ಲ ಅಂದ್ರೆ ಅದೇ ಕುಡಿದ್ಬಿಡುತ್ತೆ. ಮಾಡೆ ಬಾಯ್ಸ್ ಸುಸ್ತು ಕಟ್ಟಿ ಉಸಿರು ಕಟ್ಟಿ ಸತ್ತೋಗುತ್ತೆ ಮೇಡಮ್. ಇದು ನಾರಿ ಸುವರ್ಣ ಎಲ್ಲ ಹಾಲ್ ಬಿಟ್ಟರು ಅಂತ, ಇವೆಲ್ಲ ಹಾಲ್ ಬಿಟ್ಟಿರೋ ಮರಿಗಳು, ಹಾಲ್ ಬಿಟ್ಟರು ಅಂತ ತಿಂಗಳ ಮೇಲೆ ಆಗಿದಲ್ಲ. ಹೌದು ಮೇಡಮ್. ಅಂದ್ರೆ ಇದು ಅದೇ ನೀವು ಹೇಳ್ದಂಗೆ ಇದು ಯಾವ್ದೋ ಬೇರೆ ಜೀನ್ ಅನ್ಸುತ್ತೆ ಮೇಡಮ್. ನೋಡಿ ಇಲ್ಲಿ ಈ 4 ನಾರಿ ಸುವರ್ಣ ನೀವು, ಬಟ್ ಜೀನ್ ಬೇರೆ, ಜೀನ್ ಬೇರೆ. ನೋಡಿ ಈಗ ಇವ್ 4 ಒಂದೇ ಏಜ್, ಒಂದ್ ವಾರ ಇಂಚಿ ಮಿಂಚಿ ಬಿಟ್ಟಿರುವಂತದ್ದು. ಇದ್ರ ಹೈಟ್ ನೋಡಿ, ಇದ್ರ ಹೈಟ್ ನೋಡಿ, ಹೈಟಲ್ ವ್ಯತ್ಯಾಸ, ಹೈಟಲ್ ವ್ಯತ್ಯಾಸ. ಅದೇ ಒಂದ್ ಜೀನ್ ಇದೆ, ಒಂದ್ ಜೀನ್ ನೋಡಿ. ಇದೆಲ್ಲದಕ್ಕಿಂತ 2 ತಿಂಗಳು 1 ವರ್ ತಿಂಗಳು ಚಿಕ್ಕದು ಇದು, ಸೇಮ್ ಹೈಟ್ ಸೇಮ್ ಲೆಂತ್ ಬರ್ತಾ ಇದೆ. ಓಕೆ. ಅಂದ್ರೆ ಯಾವ್ಯಾವ ಜೀನ್ ಎಷ್ಟೆಷ್ಟು ಬರುತ್ತೆ ಆ ಜೀನ್ ಮೇಲೆ ಮರಿ ಗ್ರೋತಿಂಗ್ ಇರುತ್ತೆ. ಇದನ್ನು ಬ್ರೀಡಿಂಗ್ ಪರ್ಪಸ್ ಇಲ್ಲ ಮೀಟ್ ಪರ್ಪಸ್? ಇಲ್ಲ ಮೇಡಮ್, ಬ್ರೀಡಿಂಗ್ ಹೋಗುತ್ತೆ. ಇದು ಬ್ರೀಡಿಂಗ್? ಬ್ರೀಡಿಂಗ್. ಇದೆಲ್ಲ ಯಾವ್ದು ತಳಿ? ಎಲ್ಲ ಪ್ಯೂರ್ ನಾರಿ ಸುವರ್ಣ ನನ್ನಲ್ಲಿರೋದು. ಓಕೆ. ಇದು ಇದು ಬ್ರೀಡರ್ ಮೇಡಮ್. ಇದು ಯಾವ್ದಿದು? ನಾರಿ ಸುವರ್ಣ ಬ್ರೀಡರ್. ಬ್ರೀಡರ್ ನಾರಿ ಸುವರ್ಣ. ಎಷ್ಟು ವರ್ಷ ಆಯ್ತು ಮೇಡಮ್ ಇದು ಕಾರಲ್ಲು? ನಾನು ತರಿಸಿದ 4, ನಾನು ಮಿನಿಮಮ್ ಆಲ್ಮೋಸ್ಟ್ ನಾರಿ ಸುವರ್ಣದ ಏಜ್ ಆಗಿರೋ ತಗರನ್ನೇ ನಾನು ಹಾಕೊಳ್ಳೋದು. ಯಾಕೆಂದ್ರೆ 4 2 ಮೇಲೆ ಇರೋಂಥ ತಗರ ಆದರೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ನನ್ನ ಮೇಲೆ ಎವಿ ಸೈಜ್ ಕುರಿ ಇದ್ದು ಲಾಸ್ಟ್ ಟೈಮು, ಆ ಕುರಿಗೆಲ್ಲ ಕ್ರಾಸ್ ಮಾಡೋಕೆ ದೊಡ್ಡಗ್ರೆ ಬೇಕಿತ್ತು ನನಗೆ. ನಾನು ಇದು ಮಹಾರಾಷ್ಟ್ರದಿಂದಲೇ ತರಿಸಿದೆ. ಇದು ಮಹಾರಾಷ್ಟ್ರ ಮೇಡಮ್. ಆಗ ನಾನು ಪರ್ ಕೆಜಿ 1,000 ಬಿದ್ದಿತ್ತು. ಪರ್ ಕೆಜಿಗೆ ಎಷ್ಟು ಕೆಜಿ ಇತ್ತು ಮೇಡಮ್? ಆಗ 50 ಕೆಜಿ ಇತ್ತು. ಇದೇನಕ್ಕೆ ಈ ಥರ ಟ್ರಿಮ್ ಮಾಡಿದ್ದೀರಾ ಮೇಡಮ್? ಇದು ಸ್ಟೈಲಿಶ್ ಇರಲಿ ಅಂತ ಬಿಟ್ಟಿದ್ದು. ಇದು ಶೋಕ್ ಚೆನ್ನಾಗಿ ಕಾಣ್ತಾವಲ್ಲ, ಚೆನ್ನಾಗಿತ್ತಲ್ಲ ಅಂತ ಹಂಗೆ ಬಿಟ್ಟು ಕಟ್ ಮಾಡಿಸಿದೆ. ಓಕೆ. ಇವಾಗ ಇದನ್ನ ಈ ಕಡೆಗೆ ಯಾಕೆ ಬಿಟ್ಟಿದ್ದೀರಾ ಮೇಡಮ್? ಈ ಕ್ರಾಸಿಂಗ್ ಟೈಮ್ ಇದು, ಈಗ ಇದ್ರೊಳಗೆ ಇರುವಂತವೆಲ್ಲ ಆಲ್ಮೋಸ್ಟ್ ಕ್ರಾಸಿಂಗ್ ಆಗ್ತಾ ಇರೋಂಥ ಕ್ರಾಸಿಂಗು ಬಂದಾಗ ಆಟೋಮೆಟಿಕ್ ಅದೇ ಕ್ರಾಸ್ ಆಗುತ್ತೆ. ಏನು ಗಲಾಟೆ ಮಾಡಲ್ಲ ಮೇಡಮ್ ನಮ್ಮ ಟಗರುಗಳು, ಮೇಯ್ನು ಕುರಿಗಳ ಹತ್ರ ಗಲಾಟೆ ಮಾಡಲ್ಲ. ಗಲಾಟೆ ಮಾಡಲ್ಲ. ಅದು ಕ್ರಾಸಿಂಗ್ ಬಂದ್ರೆ ಮಾತ್ರ ಕ್ರಾಸಿಂಗ್ ಟೈಮಲ್ಲಿ ಕುರಿ ಹತ್ರ ಹೋಗುತ್ತೆ, ಕ್ರಾಸಿಂಗ್ ಅದ್ರ ಪಾಡ್ಗ ತಿನ್ಕೊಂಡು ಅದ್ರ ಪಾಡ್ಗ ಮಲ್ಕೊಳ್ಳಿ. ನೋಡಿ ಲಾಸ್ಟ್ ಟೈಮ್ ಮಕ್ಕಳುಗಳು, ಇದ್ರದೇ ಮಕ್ಕಳುಗಳು, ಇವೆಲ್ಲ ಇದ್ರದೇ ಮಕ್ಕಳು. ಯಾವ ಕುರಿದಿದ್ದು ಇವೆರಡು? ಇದು ಲಾಸ್ಟ್ ಟೈಮ್ 3 ಹಾಕಿತ್ತು, ಅದಕ್ಕಿಂತ ಫಸ್ಟ್ 4 ಮರಿ ಕೊಟ್ಟಿದ್ದು ನನ್ನ ಹತ್ರ. ಇದು ಈ ಟೈಮ್ ಮತ್ತೆ 3 ಹಾಕಿತ್ತು, ಒಂದ್ ಎತ್ತಾಗ 2 ಉಳ್ಕೊಂಡಿದ್ದಾರೆ. 2 ಉಳ್ದಿದ್ದಾರೆ. ಟ್ವಿನ್ಸ್, ಟ್ರಿಪ್ಲೆಟ್ಸ್ ಬಂದಿದೆ, ಟ್ವಿನ್ಸ್ 2 ಉಳ್ಕೊಂಡಿದ್ದಾರೆ. ಸೊ ಈಗ ಮತ್ತೆ ಇದು ಕ್ರಾಸಿಂಗ್ ಇದೆಯಾ? ಹೌದು ಮೇಡಮ್, ಕ್ರಾಸಿಂಗ್ ಇವತ್ತು ಚೇಂಜ್ ಮಾಡಿರೋಂಥದ್ದು. ಇವತ್ತು ಎಷ್ಟು ತಿಂಗಳಿಗೆ ಕ್ರಾಸಿಂಗ್ ಮತ್ತೆ ಮ್ಯಾಮ್? ಇದು 1 ವರ್ ತಿಂಗಳಿಗೆ ಕ್ರಾಸಿಂಗ್ ಬಿಡೋದು ನಾನು. ಯಾಕೆಂದ್ರೆ 45 ದಿವಸ ಹಾಲು ಕೊಡ್ಸಿರುತ್ತೆ, ಈಗ ಆಲ್ರೆಡಿ 35 ದಿವಸ ಆಗಿದೆ, ಇನ್ನು ಐಟಿಗೆ ಬರೋಕೆ 10 ದಿವಸ ಬೇಕು. ಟಗರ್ ಜೊತೆ ಅಡ್ಜಸ್ಟ್ ಆಗಬೇಕು ಇದು ಕುರಿ, ಸುಮ್ಮನೆ ಬಿಟ್ಬಿಟ್ಟು ಅದು ಕ್ರಾಸ್ ಆಗಲ್ಲ. ಒಂದು 2 ದಿವಸ ಅವ್ರ ಜೊತೆ ಪಳಗಿ ಕ್ರಾಸಿಂಗ್ ಟೈಮಲ್ಲಿ ನೀಟಾಗಿ ಕ್ರಾಸ್ ಆಗುತ್ತೆ, 2 ಪೇಯ್ನ್ ಇರಲ್ಲ. ಓಕೆ. ಒಟ್ಟು ನಿಮಗೆ ಇದರಲ್ಲಿ ಎಷ್ಟು
ಹೆಣ್ಣುಮರಿ ಒಳಗೆ ನಾನು ಹೊರಡ ಹೋಗಿ ಸುತ್ತಕೊಂಡು ತರಕಾಗಲ್ಲ ಏನಕ್ಕೆ ಅಂದ್ರೆ ನನ್ನ ಕ್ವಾಲಿಟಿ ನನಗೆ ಗೊತ್ತಿರುತ್ತೆ ನನ್ನಲ್ಲಿ ಬ್ರೀಡ್ ಆದ್ರೆ ಈಗ ಹೊರಡ ಅಂದ್ರೆ ಅವರು ಯಾವ ಬ್ರೀಡ್ ಮಾಡ್ತಾರೆ ನನಗೆ ಗೊತ್ತಿರಲ್ಲ ಯಾಕೆ ಇನ್ ಬ್ರೀಡ್ ಆಗಿರಬಹುದು ಮೇನ್ ಆಮೇಲೆ ಟಗರು ಕ್ವಾಲಿಟಿ ಇರಲ್ಲ ಯಾವುದೇ ತಗರ ಕ್ರಾಸ್ ಮಾಡ್ತಿರ್ತಾರೆ ಇದೇ ಅದು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಆದ್ರಿಂದ ಏನಪ್ಪ ನನ್ನಲ್ಲಿ ಹುಟ್ಟಿದಂತ ನನಗೆ ಸೆಲೆಕ್ಷನ್ ಇರೋಂತ ಮರಿ ನಾನು ಮಾಡ್ಕೊಂಡು ಬ್ರೀಡ್ ಮಾಡ್ಕೊಳ್ತೀನಿ ಪಡ್ತೀರಿ ನಿಮ್ಮ ಕುರಿ ಸಾಕಾಣಿಕೆ ಬಗ್ಗೆ ನಿಮ್ಮ ಜರ್ನಿ ಬಗ್ಗೆ ಮತ್ತೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇರುವಂತ ಎಷ್ಟು ಜನ ಆಸಕ್ತಿ ಇದ್ದಾರೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಿ ಮೇಡಂ ಮೇನ್ ನಾನು ಹೇಳೋದು ಏನಂತ ಅಂದ್ರೆ ಕುರಿ ಸಾಕಾಣಿಕೆ ಅಂದ್ರೆ ಈಗ ಕಮ್ಮಿಲ್ ಕೊಡ್ತಾರೆ ಅಂತ ಹೋಗಿ ಎತ್ಕೊಂಡು ಬರುವಂತ ಜನ ಇದ್ದಾರೆ ಕಮ್ಮಿಲ್ ಎಲ್ಲ ಕೊಡ್ತಾರೆ ಅಂತ ಆಲ್ಮೋಸ್ಟ್ ಹೋಗ್ತಾರೆ ಅಲ್ಲೆಲ್ಲ ಆಲ್ಮೋಸ್ಟ್ ಮೋಸ ಇರುತ್ತೆ ಈಗ ಮೇನ್ ಆಗಿ ರೈತರು ಎಡವದು ಎಲ್ಲಿ ಅಂತ ಅನ್ಸುತ್ತೆ ನಿಮಗೆ ಮೇಡಂ ಬ್ರೀಡ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಈಗ ಕರಿತಲೆ ಈಗ ಬ್ಲಾಕ್ ಹೆಡ್ ಇದು ನೋಡ್ತಿರಲ್ಲ ಇದೆ ಬ್ಲಾಕ್ ಹೆಡ್ ನಮ್ಮ ಆಸನ್ ನಾಟಿ ಕುರಿ ಇದೆ ತರ ಕುರಿ ಸಿಗುತ್ತೆ ಹೆಡ್ ಅಲ್ಲಿ ಬ್ಲಾಕ್ ಹೆಡ್ ಸಿಗುತ್ತೆ ಇದೇ ಡಾರ್ಫರ್ ಅಂತ ಹೇಳಿದ್ದು ಬ್ರೀಡ್ ಕಾಸ್ಟ್ಲಿ ಬ್ರೀಡ್ ಇರೋದ್ರಿಂದ ಜನರೇಷನ್ ಇದೆ ಜನರೇಷನ್ ಅಂತ ಹೇಳಿ ಕೊಡೋಂತ ಎಲ್ಲ ಎತ್ಕೊಂಡು ಬಂದು ಮಾಡೋಂತ ಜನ ಇದ್ದಾರೆ ಅವರಿಗೆ ಗೊತ್ತಿರಲ್ಲ ಪಪ್ಪ ಈಗ ತಲೆ ತೋರಿಸ್ಬಿಟ್ಟು ಸಾಕಿ ಕರಿ ತಲೆ ಇದೆ ಅಂದ್ರೆ ಇದೇ ಡಾರ್ಫರ್ ಅಂತ ಎತ್ಕೊ ಬರ್ತಾರೆ ಮೇನ್ ಅತ್ಕೋಬಾರ್ದು ಬ್ರೀಡರ್ ನೋಡ್ಬೇಕು ಯಾವ ಸೆಲೆಕ್ಷನ್ ಇದೆ ಟಗರು ನೋಡ್ಬೇಕು ಕುರಿ ನೋಡ್ಬೇಕು ಆಮೇಲೆ ಮೇನ್ ಬ್ರೀಡರ್ಸ್ ಯಾರ್ದಾರ್ತ ಇರ್ತಾರೆ ಅಂತ ನೋಡಿ ಸೆಲೆಕ್ಷನ್ ಎತ್ಕೋಬೇಕು ಓಕೆ ಮಿನಿಮಮ್ ಒಂದು 10 ಕುರಿಯಿಂದ ಮಾಡ್ತೀವಿ ಅನ್ನೋದಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಮೇಡಂ 1 ಲಕ್ಷ ಸಾಕು ಮೇಡಂ 1 ಲಕ್ಷ ಅಲ್ಲ ಶೆಡ್ ಗಿಡ ಎಲ್ಲ ಸೇರಿ ಮೇಡಂ ಶೆಡ್ ಗೆ ಒಂದು 25000 ಖರ್ಚು ಮಾಡ್ರೆ ಸಾಕು ಎವಿ ಖರ್ಚು ಮಾಡ್ಬೇಡ ನಾನು ಅದೇ ಹೇಳೋದು ಈಗ 10 ಕುರಿಗೆ ಎಷ್ಟು ಬೇಕು ಅಂದ್ರೆ ಒಂದು 15x10 ಇದ್ರೆ ಸಾಕು 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 ಸೋ ನಮ್ಮ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಂ ನಾನು ಹೇಳೋದು ಇಷ್ಟೇ ಎಲ್ಲರೂ ಕುರಿ ಸಾಕಾಣಿಕೆ ಮಾಡಿ ಚೆನ್ನಾಗಿದೆ ಓನ್ ಆಗಿ ಮಾಡಿ ಈಗ ನಾನು ಲೇಬರ್ ಇಟ್ ಮಾಡ್ತೀನಿ ನಾನು ಅಟ್ಟಣಿಗೆ ಮೇಲೆ ಮಾಡಿಸ್ತೀನಿ ಅಂತ ಹೋದ್ರೆ ಆಗಲ್ಲ ಸ್ಟಾರ್ಟಿಂಗ್ ಒಂದು 2 ವರ್ಷ ನೀವು ಕಷ್ಟಪಟ್ಟು ನೀವು ನೋಡಿ ನಿಮ್ಗೆ ಅನುಭವ ಗೊತ್ತಾಗಬೇಕು ಯಾವ ಕುರಿ ಏನಕ್ಕೆ ಮಂಕಾಗಿದೆ ಅಂತ ಗೊತ್ತಾಗಬೇಕು ಏನು ಕಾಯಿಲೆ ಇದೆ ಅಂತ ಗೊತ್ತಾಗಿರಬೇಕು ಫೀವರ್ ಏನಕ್ಕೆ ಬರುತ್ತೆ ಇದೆ ಅದೇನು ಮೇವು ತಿಂದ್ರೆ ಮಲಗಿದೆ ಅಷ್ಟು ತಿಳ್ಕೊಬಿಟ್ರೆ ಅವ್ರ ಕುರಿ ಫಾರ್ಮ್ ಸಕ್ಸಸ್ ಆಗ್ತಾರೆ ಅದು ಬಿಟ್ಟು ಲೇಬರ್ ಬಿಟ್ಬಿಟ್ಟು ನಾನು ಹೋಗ್ತೀನಿ ನಾನು ಬೇರೆ ಬಿಸ್ನೆಸ್ ಇದೆ ಅಂತ ಮಾಡಕ್ ಹೋಗ್ಬೇಡಿ ಆಗಲ್ಲ ಮೇಡಮ್ ಅದು ನೀವು ಹೇಳಲೇ ಇಲ್ಲ ನಿಮ್ಮ ಆದಾಯ ಎಷ್ಟಿದೆ ಅಂತ ಮೇಡಮ್ ಆದಾಯ ಇದೆ ನಮ್ಮ ಅಂದಾಜು ವರ್ಷಕ್ಕೆ ನಮ್ಮ ಒಂದು 8 ರಿಂದ 9 ಲಕ್ಷ ಆದಾಯ ಇದೆ ಮೇಡಮ್ ನನಗೆ ವರ್ಷಕ್ಕೆ ಅಂದ್ರೆ ನಾನು ಆಲ್ಮೋಸ್ಟ್ ಬೇಕಾದ ಕೊಡಲಿ ಇರವಲ್ಲ ಆಲ್ಮೋಸ್ಟ್ ನನ್ನ ಓನ್ ಬ್ರೀಡ್ ಅವೆಲ್ಲ ಬಿಟ್ಟು ನಂತರ ಆದಾಯ ಇದೆ ಒಂದು 8 ಲಕ್ಷ ಅಂತ ಅವರೇಜ್ ಮಾಡ್ಕೊಳ್ತೀನಿ ಓಕೆ ಸೋ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಂ ಚೆನ್ನಾಗಿದೆ ನೀವು ಇದೇ ಟೈಪ್ ಎಲ್ಲರಿಗೂ ಮಾಡ್ಕೊಂಡು ಈಗ ಮೋಟಿವೇಶನ್ ಕೊಟ್ಟಂಗ ಆಗುತ್ತೆ ನೀವು ಈಗ ನೋಡಿ ಈಗ ನಾನು ಮಾಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರಲ್ಲ ಕೆಲವರಿಗೆ ಈಗ ಅವ್ರಿಗೆ ಈ ತರ ಮಾಡಬಹುದು ಬಿಡಬಹುದು ಅಂತ ಗೊತ್ತಾಗ್ಬಿಟ್ರೆ ಅವರು ಅನುಕೂಲ ಆಗುತ್ತೆ ಅವರು ಮಾಡಬಹುದು ಈಗ ನಮ್ಮ ಜನ ಯಾರು ಏನು ಮಾಡಿದ್ರೆ ಅದೇ ಈಗ ಹೊಸ್ಕೊಂಡು ಮಾಡ್ಕೊಂಡು ಒಬ್ಬರು ಹಸು ಮಾಡಿದ್ರೆ ಹಸುನೇ ಸಾಕ್ಬೇಕು ಅಂತ ಹೋಗ್ತಾರೆ ಬೇಡ ಅದು ಒಂದು ವಸ್ತಾಗ ಒಂದು ಟ್ರೈ ಮಾಡಬೇಕು ನಮ್ಗೆ ಏನಾಗತ್ತದ ನಾವು ತೋರಿಸಬೇಕು ಸೊ ಯಾರಿಗಾದ್ರೂ ಒಳ್ಳೆ ತಳಿ ಡಾರ್ಫರ್ ಬೇಕು ಬ್ರೀಡಿಂಗ್ ಪರ್ಪಸ್ ಗೆ ಅಂದ್ರೆ ನಿಮ್ಮ ಹತ್ರ ಬರ್ಬೋದು ಮೇಡಮ್ 100% ಕೊಡ್ತೀನಿ ಬರ್ಬೋದು ಸೆಲೆಕ್ಷನ್ ಕೊಡ್ತೀನಿ ನಾನು ಸೆಲೆಕ್ಷನ್ ಈಗ ನಾನು ತೋರಿಸಿದವ್ರು ಇಟ್ಕೊಳ್ಳೋದು ಬೇಡ ಓಕೆ ತಂದೆ ನೋಡಿರ್ಬೋದು ತಾಯಿ ನೋಡಿರ್ಬೋದು ಅವ್ರು ಯಾವ್ದು ನೋಡ್ತಾರೆ ಮರಿ ಹಿಂಗಿದೆ ಸರ್ ನೋಡಿ ತೋರಿಸ್ತೀನಿ ಅವ್ರ ಲೈಕಿಂಗ್ ಇಟ್ಕೋಬಹುದು ನಾನು ಗ್ಯಾರಂಟಿ ಇರ್ತೀನಿ ನನ್ನ ಮರಿಗೆ ಯಾಕೆ ನಾನು ಮಾಡ್ಬಿಟ್ಟು ಇವತ್ತು ಕ್ಲೋಸ್ ಮಾಡೋಂತಾರಲ್ಲ ನಾವು ನೆಲೆಸ್ ಬಂದು ಆಗಿಲ್ಲ ಅಂತ ಅವ್ರು ವಾಪಸ್ ಕೊಡಂಗಿರ್ಬೇಕು ನನಗೆ ಕೇಳಂಗಿರ್ತಾರೆ ನನ್ನ ಹತ್ರ ಆದ್ರೆ ನಾನು ಹೇಳೋದೇನಪ್ಪ ನನ್ನಲ್ಲಿ ನಾನು ಗ್ಯಾರಂಟಿ ಇರ್ತೀನಿ ಒಳ್ಳೆ ಪ್ಯೂರ್ ತಳಿಯ ಡಾರ್ಫರ್ ಕುರಿಗಳು ಇಲ್ಲಿ ಸಿಗುತ್ತೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಇಲ್ಲಿಗೆ ಬರಬಹುದು ಅವ್ರು 100% ಗ್ಯಾರಂಟಿ ಮೇಲೆ ಕುರಿ ಮರಿಗಳನ್ನ ಕೊಡ್ತಾರೆ ಜೊತೆಗೆ ಒಳ್ಳೊಳ್ಳೆ ತಳಿಯನ್ನ ಇಟ್ಕೊಂಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಅದನ್ನ ಸಾಕ್ತಾ ಇದಾರೆ ಕೂಡ ಮತ್ತಷ್ಟು ಮಾಹಿತಿ ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮಂಜು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಪಡ್ಕೊಳ್ಬಹುದು ಬಹುಶಃ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ